ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಟಿ ಟ್ವೆಂಟಿ ಸರಣಿಯ ಮೊದಲನೇ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ಗೆ ಶರಣಾಗಿದೆ. ಎಲ್ಲ ವಿಭಾಗಗಳಲ್ಲೂ ಕೂಡ ಭಾರತಕ್ಕಿಂತ ಅದ್ಭುತವಾದಂಥ ಪ್ರದರ್ಶನ ನೀಡಿದಂಥ ಇಂಗ್ಲೆಂಡ್ ಅರ್ಹ ಗೆಲುವನ್ನು ಸಾಧಿಸಿದೆ. ಆದರೆ ಇಂಗ್ಲೆಂಡ್ ಭರ್ಜರಿಯಾಗಿ ಬ್ಯಾಟಿಂಗ್ ನಡೆಸುತ್ತಿದ್ದಂಥ ವೇಳೆ ಟೀಂ ಇಂಡಿಯಾ ಆಟಗಾರ ಕೆ ಎಲ್ ರಾಹುಲ್ ಸಿಕ್ಸರ್ ತಡೆಯಲು ನೀಡಿದಂಥ ಶ್ರೇಷ್ಠ ಪ್ರಯತ್ನ ಪ್ರೇಕ್ಷಕರ ಗಮನವನ್ನು ಸೆಳೆದಿದೆ. ಶುಕ್ರವಾರ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂಥ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ರಾಹುಲ್ ರೋಮಾಂಚನಕಾರಿ ರೀತಿಯಲ್ಲಿ ಗೆರೆಯಾಚೆ ನುಗ್ಗಿದ್ದಂಥ ಚೆಂಡನ್ನು ತಡೆದ್ರು. ಬೌಂಡ್ರಿ ಲೈನಲ್ಲಿ ನಿಂತಿದ್ದಂಥ ಕೆ ಎಲ್ ರಾಹುಲ್ ಅವರು ಸಿಕ್ಸ್ ಹೋಗ್ತಿದ್ದಂಥ ಬಾಲನ್ನು ಗಾಳಿಯಲ್ಲಿ ಹಾರಿ ಒಳಗೆ ತಳ್ತಾರೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ನಡೆಸಿದಂಥ ಟೀಂ ಇಂಡಿಯಾ ನಿಗದಿತ 20 ಓವರ್ನಲ್ಲಿ ಗಳಿಸಿದ್ದು ಕೇವಲ 124 ರನ್ಗಳನ್ನ ಮಾತ್ರ. ಇನ್ನು ಈ 124 ರನ್ಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದರೆ 67 ರನ್ಗಳನ್ನ ಶ್ರೇಯಸ್ ಅಯ್ಯರ್ ಅವರೇ ಗಳಿಸಿರ್ತಾರೆ. ನಾಯಕ ವಿರಾಟ್ ಕೊಹ್ಲಿ ಅಂತೂ ಡಕ್ಔಟ್ ಆಗಿ ವಾಪಸ್ ಹೋಗ್ತಾರೆ. ಇನ್ನು ಬ್ಯಾಟಿಂಗ್ನಲ್ಲಿ ಕೆ ಎಲ್ ರಾಹುಲ್ ಅವರು ಮೊದಲನೇ ವಿಕೆಟ್ ಒಪ್ಪಿಸ್ತಾರೆ. ಕೆ ಎಲ್ ರಾಹುಲ್ ನಿನ್ನೆ ಮ್ಯಾಚ್ನಲ್ಲಿ ಗಳಿಸಿದ್ದು ಕೇವಲ 1 ರನ್ಗಳನ್ನ ಮಾತ್ರ. ಇನ್ನು ಭಾರತ ಕೊಟ್ಟ ಈ ಸುಲಭ ಟಾರ್ಗೆಟ್ ಅನ್ನ ಇಂಗ್ಲೆಂಡ್ ತಂಡದವರು 16 ಓವರ್ನಲ್ಲೇ ಚೇಸ್ ಮಾಡ್ತಾರೆ. ಇನ್ನು ವಿರಾಟ್ ಕೊಹ್ಲಿ ಕೂಡ ನಿನ್ನೆ ಮ್ಯಾಚ್ ಅನ್ನ ಸೋಲೋದಕ್ಕೆ ನಮ್ಮ ಬೌಲರ್ಗಳಿಗಿಂತ ಬ್ಯಾಟ್ಸ್ಮನ್ಗಳೇ ಕಾರಣ ಅಂತ ಹೇಳಿದ್ದಾರೆ. ಫೀಲ್ಡಿಂಗ್ನಲ್ಲೂ ಕೂಡ ನಮ್ಮ ಟೀಂ ಇಂಡಿಯಾ ಒಳ್ಳೆ ಫೀಲ್ಡಿಂಗ್ ಅನ್ನ ಮಾಡ್ತು. ಅದರಲ್ಲೂ ಕೆ ಎಲ್ ರಾಹುಲ್ ಅವರು ಹೀಗೆ ಅದ್ಭುತವಾಗಿ ಒಂದು ಸಿಕ್ಸರ್ ಅನ್ನ ಸೇವ್ ಮಾಡಿದ್ದು ಎಲ್ಲರ ಗಮನವನ್ನ ಸೆಳೆಯಿತು. ನಿಮ್ಮ ಪ್ರಕಾರ ಮುಂದಿನ ಮ್ಯಾಚ್ನಲ್ಲಿ ರೋಹಿತ್ ಶರ್ಮಾ ಆಡಿದ್ರೆ ಶಿಖರ್ ಧವನ್ ಹಾಗೂ ಕೆ ಎಲ್ ರಾಹುಲ್ ಇವರಲ್ಲಿ ಯಾರು ಆಚೆ ಹೋಗಬೇಕು? ರೈಟ್ ಹಾಗೂ ಲೆಫ್ಟ್ ಕಾಂಬಿನೇಷನ್ನಲ್ಲಿ ಓಪನಿಂಗ್ ಇರಬೇಕಾ ಅಥವಾ ರೋಹಿತ್ ಶರ್ಮಾ ಹಾಗೂ ಕೆ ಎಲ್ ರಾಹುಲ್ ಅವರೇ ಓಪನರ್ ಆಗಬೇಕಾ? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟಲ್ಲಿ ಬರ್ತಿಳಿಸಿ.